Hi friends, welcome to my channel. First time nan channel nortta idre subscribe maadkolli friends. Ee video ishta adre ond ivattondu doddo size blouse stitch maadodike maartta idde. Adike adra bagge video hakona ond swalpa doddo size agirodrinda. Idu size bandibittu 44 size friends. Ede suttalate bandibittu 44 ide. Sontada suttalate bandibittu 34 vare ide. Sotala suttalate bandibittu 34 vare. Ede suttalate bandibittu 44. ಇದು ದೊಡ್ಡ ಸೈಜ್ ಬ್ಲೌಸ್ ಇದು ಇದನ್ನ ಯಾವ ರೀತಿ ಲೈನಿಂಗ್ ಬ್ಲೌಸ್ ಇದನ್ನ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ ಈಜಿ ಮೆಥಡ್ ಅಲ್ಲೇ ನಾವು ಕಟಿಂಗ್ ಮಾಡೋಣ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದ್ರೆ ಮೊದಲು ಮೆಜರ್ಮೆಂಟ್ ತಗೋಬೇಕು ಫ್ರೆಂಡ್ಸ್ ಯಾವ ಯಾವ ಎಷ್ಟು ಇದೆ ಅಂತ ಫಸ್ಟ್ ನೋಡ್ಕೋಬೇಕು ಕೆಲವೊಂದು ಬ್ಲೌಸ್ ಎಲ್ಲ ತಗೋಬೇಕಾಗುತ್ತೆ ಕೆಲವೊಂದು ಟೇಬಲ್ ತಗೋಬೇಕಾಗುತ್ತೆ ಅದು ನಿಮಗೆ ಇವಾಗ ನೀವು ಕಟಿಂಗ್ ಮಾಡಬೇಕಾದ್ರೆ ರೂಢಿ ಹೇಗೆ ಮಾಡ್ಕೊತೀರಾ ಅದ್ರ ಮೇಲೆ ಹೋಗುತ್ತೆ ಕೆಲವೊಂದು ಟೇಪ್ನ ಇಟ್ಕೊಂಡು ಇಟ್ಕೊಂಡು ಅಳತೆ ಮಾಡೋದ್ರಿಂದ ಟೇಪಿಂದನೇ ರೂಢಿ ಆಗುತ್ತೆ ಕೆಲವೊಂದೊಂದು ನಾವು ಒಂದು ಮೆಜರ್ಮೆಂಟ್ ತಗೋಬೇಕಾದ್ರೆ ಇವಾಗ ಈ ಅಳತೆನೆಲ್ಲ ಟೇಪಲ್ಲಿ ತೆಗಿಲ್ಲ ಮಾಮೂಲಿ ಈ ರೀತಿ ಬ್ಲೌಸ್ನ ಇಟ್ಕೊಂಡ್ಬಿಡ್ತೀವಿ ಆಮೇಲೆ ಇದು ನೆಕ್ ವಿಡ್ತ ಆದಮೇಲೆ ಬೆಲ್ಟ್ ಪಟ್ಟಿವರೆಗೂ ಬರುತ್ತಲ್ಲ ಪಟ್ಟಿ ಪ್ರಿಂಟಲ್ಲಿ ಇದು ಅಷ್ಟೇ ಇದು ಹಿಂಗೇನೆ ಇಟ್ಕೊಂಡು ಮೆಜರ್ಮೆಂಟ್ ತಗೋತೀವಿ ಕೆಲವೊಂದು ಇವಾಗ ಸಣ್ಣ ಇದು ಬೆಲ್ಟ್ ಪಟ್ಟಿ ಇರ್ತಲ್ಲ ಇದೂ ಅಷ್ಟೇ ನಾವೇನು ಟೇಪಲ್ ಅಳತೆ ಮಾಡಲ್ಲ ಆಮೇಲೆ ಹಿಂಗೆ ಇಟ್ಕೋತೀವಿ ಇಲ್ಲಿ ಕೆಳಗಡೆ 1/2 ಇಂಚ್ ಬಿಡ್ತೀವಿ ಮೇಲ್ಗಡೆ 1/2 ಇಂಚ್ ಈ ರೀತಿ ಬಿಟ್ಟು ಮಾರ್ಕ್ ಮಾಡ್ಕೋತೀವಿ ಹಾಗೆ ಮಾಡ್ತೀವಿ ಅದು ನೀವು ಇವಾಗ ನಿಮಗೆ ತಲೆಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಮೆಥಡಲ್ಲೇ ಮಾಡಿ ಇವಾಗ ಇದು ಕಷ್ಟ ಆಗ್ತೈತೆ ಅಂದರೆ ಅದು ಬಿಟ್ಬಿಡಿ ಇವಾಗ ಟೇಪಲ್ಲೇ ಆಗುತ್ತೆ ಅಂದರೆ ಟೇಪಲ್ಲೇ ಮಾಡಿ ಇಲ್ಲ ಇವಾಗ ಬ್ಲೌಸಲ್ಲಿ ನಿಮಗೆ ಈಸಿ ಆಗುತ್ತೆ ಅನ್ನೋದಾದರೆ ಕೆಲವೊಬ್ಬರಿಗೆ ಟೇಪಲ್ ನಂಬರ್ ಎಲ್ಲ ಇಟ್ಕೊಂಡು ನೆನ್ಪಿಟ್ಕೊಳಕ್ಕಾಗಲ್ಲ ಅಂಥವ್ರು ಬೇಕು ಅಂದರೆ ನೀವು ಬ್ಲೌಸ್ ಅಳತೆಲ್ಲೇ ಮಾಡ್ಕೋಬೋದು ಕೆಲವೊಂದು ಇವಾಗ ಲೆಂತ್ ಇದೆಲ್ಲ ಈಗೂ ತೊಗೋಬೋದು ಅಳತೆನೂ ತೊಗೋಬೋದು ಅದು ನಿಮಗೆ ಹೇಗದೆ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಅನುಕೂಲ ಹೇಗಾಗುತ್ತೆ ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಮೆಥಡಲ್ಲಿ ಮಾಡ್ಕೊಳ್ಳಿ ನಾನು ಫಸ್ಟ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಇದು ಬ್ಲೌಸು ಮೆಜರ್ಮೆಂಟ್ ಬ್ಲೌಸ್ ಇದು ಇದು ಬಂದ್ಬಿಟ್ಟು ಹೇಳಿದ್ನಲ್ಲ 44 ಸೈಜ್ ನೋಡಿ ಅಳತೆ ಹೇಗೆ ತೊಗೊಳೋದು ತೋರಿಸ್ತೀನಿ ಈ ರೀತಿ ಬ್ಲೌಸ್ನ ಹೀಗೆ ಇಟ್ಕೊಳ್ಳಿ ಈಗ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಿ ಬಟನ್ ಹಾಕ್ಬಾರ್ದು ಬಟನ್ ಓಪನ್ ಇರಬೇಕು ಓಪನ್ ಇರೋದನ್ನ ಈ ರೀತಿ ಇಟ್ಕೊಂಡು ಇವಾಗ ಇದು ಬಂದ್ಬಿಟ್ಟು ನೋಡಿ ಒಂದೇ ಸಲ ತೋರಿಸ್ಬಿಡ್ತೀನಿ ನಾನು ಯಾವ್ಯಾವ ಅಳತೆ ಹೇಗಾಗಿರ್ ಬರುತ್ತೆ ಅಂತ ಇದು ಬಂದ್ಬಿಟ್ಟು ನೋಡಿ 22 ಇದೆ 22 ಅಂದರೆ ನಮಗೆ 44 ಬರುತ್ತೆ ಫ್ರೆಂಡ್ಸ್ ಇದು 44 ಇದೆ ಎದೆ ಸುತ್ತಳತೆ ಸೊಂಟದ ಸುತ್ತಳತೆ ಆಮೇಲೆ ತಗೊಳ್ಳೋಣ ಇದು ನೆಕ್ ವಿಡ್ತು ನೆಕ್ ವಿಡ್ತ್ ಬಂದ್ಬಿಟ್ಟು ನಮಗೆ ಇದು ಕರೆಕ್ಟಾಗಿ ಇಟ್ಕೋಬೇಕು ಜಾಸ್ತಿ ಅಗಲ ಇಟ್ಕೊಂಡ್ರೆ ಏನಾಗುತ್ತೆ ಬ್ರಾಡ್ ಆಗ್ಬಿಡುತ್ತೆ ಇದನ್ನು ಕರೆಕ್ಟಾಗಿ ಒಂದೇ ಸಮನಾಗಿ ಇಟ್ಕೊಳ್ಳಿ 12 ಇವಾಗ ಇದು 6/3 ರೌಂಡ್ ಇದು ಉದ್ದ ಬಂದ್ಬಿಟ್ಟು ನಮಗೆ 14 ಇದೆ ಬ್ಲೌಸ್ ಉದ್ದ ಬಂದ್ಬಿಟ್ಟು 14 ಇದೆ ಫ್ರೆಂಡ್ಸ್ ಡೀಪ್ ಬಂದ್ಬಿಟ್ಟು ನಿಮಗೆ ಇಲ್ಲಿಂದನಾದರೂ ತೊಗೋಬೋದು ಶೋಲ್ಡರ್ ಇಂದನಾದರೂ ತೊಗೋಬೋದು ಇಲ್ಲ ನಿಮಗೆ ಇದೆ ಇದೇ ಈಸಿ ಆಗುತ್ತೆ ಅನ್ನೋದಾದ್ರೆ ಇದು ತಗೊಳ್ಳಿ ಮಾಮೂಲಿ ಇದು 5 ಇಂಚ್ ಇದೆ ಕೆಳಗಡೆಯಿಂದ 5 ಇಂಚು ಡೀಪು ಈ ಥರ ತಗೊಳ್ಳಿ ಇದು ಬಂದ್ಬಿಟ್ಟು 6/3 ರೌಂಡು ಇದು ಬಂದ್ಬಿಟ್ಟು ನಮಗೆ 9 ½ ಬರ್ತಾ ಇದೆ ನಾವು ಇದನ್ನ ನೋಡಿಕೊಂಡು ಇದನ್ನು ಈ ಅಳತೆ ತಗೊಂಡು ಆಮೇಲೆ ಅದು ತಗೋತೀನಿ ಅದರಲ್ಲೇ ಹೆಚ್ಚು ಕಮ್ಮಿ ಬಂದರೆ ಅವಾಗ ಒಂದು ಸ್ವಲ್ಪ ಕೆಳಗೆ ಮೇಲೆ ಮಾಡ್ಕೋಬೇಕಷ್ಟೇ ಇದರ ಅಳತೆ ಕರೆಕ್ಟಾಗಿ ಬಂದರೆ ಏನಿಲ್ಲ ಇದೇನಾದರೂ ಇವಾಗ ಕಮ್ಮಿ ಬಂತು ಅಂದರೆ ಮೇಲ್ ಮಾಡ್ಕೋಬೇಕು ಜಾಸ್ತಿ ಬಂತು ಅಂದರೆ ಕೆಳಗಡೆ ಆ ರೀತಿ ಒಂದು ಸ್ವಲ್ಪ ಒಂದು 1/4 ಇಂಚ್ 1/4 ಇಂಚು ಡಿಫ್ರೆನ್ಸಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಬನ್ನಿ ಇವಾಗ ಯಾವ ರೀತಿ ಇವಾಗ ಅಳತೆ ತೊಗೊಳೋದು ನೋಡೋಣ ಬನ್ನಿ ಫಸ್ಟ್ಗೆ ಇದು ಕ್ಲೋಸ್ ಆಗಿರೋದು ನಮ್ಮ ಕಡೆ ಇರಬೇಕು ಓಪನ್ ಇರೋದು ಆ ಕಡೆ ಇರಬೇಕು ಯಾವುದೇ ಆಗಲಿ ಇವಾಗ ನೀವು ಈಗ ಕಲಿತಾ ಇರೋರಾದ್ರೆ ಈ ಲೈನಿಂಗ್ ಬಟ್ಟೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಸುಮ್ಮನೆ ಪ್ಯಾಚ್ಗಳು ಕೊಟ್ಕೊಂಡು ಹೊಲಿಯೋಕ್ಕೆ ಹಿಂಸೆ ಆಗುತ್ತೆ ಇಲ್ಲ ನಿಮ್ಮ ಹತ್ರ ನೀವು ಕುಂಕುಮ ಕೊಟ್ಟಿರೋ ಬ್ಲೌಸ್ ಪೀಸ್ಗಳು ಇಲ್ಲ ವೇಸ್ಟ್ ವೇಲ್ ಪೀಸ್ ವೇಲ್ಗಳಿರುತ್ತಲ್ಲ ಇವಾಗ ಎಲ್ಲಿ ಜಾಸ್ತಿ ಯಾರು ವೇಲ್ಗಳು ಯೂಸ್ ಮಾಡಲ್ಲ ಆ ರೀತಿನ ಯೂಸ್ ಮಾಡ್ಕೊಳ್ಳಿ ದೊಡ್ಡದಾಗಿರುತ್ತೆ ನಿಮಗೆ ವೇಸ್ಟ್ ಅದು ವೇಸ್ಟ್ ಆದ್ರೂ ನೀಟಾಗಿ ಬ್ಲೌಸ್ ಕರೆಕ್ಟಾಗಿ ಹಿಂಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಎಲ್ಲೂ ಪ್ಯಾಚ್ ಬರಲ್ಲ ಅವಾಗ ನೀವು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ ನಿಮಗೆ ಫಸ್ಟ್ಗೆ ನೀವು ಕಲಿಬೇಕಾದ್ರೇ ಅದು ಪ್ಯಾಚ್ಗಳೆಲ್ಲ ಬಂದುಬಿಟ್ರೆ ನೀವು ಆ ಪ್ಯಾಚ್ಗಳನ್ನ ಸ್ಟಿಚ್ ಮಾಡ್ಕೊಂಡು ಮಾಡಿಕೊಂಡೇ ತಲೆ ಕೆಟ್ಟೋಗುತ್ತೆ ನಮ್ಗೆ ಬ್ಲೌಸ್ ಹೊಲಿಯೋದೇ ಬೇಡಪ್ಪ ಅನಿಸ್ಬಿಡುತ್ತೆ ಯಾಕೆಂದರೆ ನಾವು ಹೊಲಿಬೇಕಾದ್ರೂ ಆ ಎಕ್ಸ್ಪೀರಿಯೆನ್ಸ್ ಆಗೈತೆ ನಾನು ಕಲಿಬೇಕಾದ್ರೆ ಸುಮಾರು ಸೀರೆಗಳು ಬಟ್ಟೆಗಳು ಹಳೆ ಬಟ್ಟೆಯಲ್ಲೆಲ್ಲ ಹೊಲ್ದಿದ್ದೀನಿ ಹಳೆ ಟಾಪ್ಗಳು ಕಟ್ ಮಾಡ್ಕೊಳ್ಳೋದು ಒಲಿಯೋದು ಆ ರೀತಿ ಎಲ್ಲ ಮಾಡಿದ್ದೀನಿ ನಿಮ್ಗೆ ಹಂಗೆ ವೇಸ್ಟ್ ಪೀಸ್ಗಳಿದ್ರೆ ಅದರಲ್ಲೇ ಟ್ರೈ ಮಾಡಿ ಅದಕ್ಕೇನು ಬೇರೆ ದುಡ್ಡು ಕೊಟ್ಟು ತರೋದೇನು ಬೇಡ ಮನೇಲೇ ವೇಸ್ಟ್ ಆಗಿದ್ದಿರುತ್ತೆ ಅದು ಯೂಸ್ ಮಾಡ್ತಾ ಇಲ್ಲ ಅಂದರೆ ಸೀರೆ ಇದ್ರೆ ಯಾವ್ದಾದ್ರು ಒಂದು ಕಾಟನ್ ಸೀರೆ ತಗೊಳ್ಳಿ ಇಲ್ಲ ಯಾವ್ದಾದ್ರು ಒಂದು ಟಾಪ್ ಇದ್ರೆ ತಗೊಳ್ಳಿ ಇಲ್ಲ ವೇಲ್ ಇದ್ರೆ ತಗೊಳ್ಳಿ ಈ ಥರ ಮನೇಲಿ ವೇಸ್ಟ್ ಆಗಿರೋ ಬಟ್ಟೆಲ್ಲೇ ತೊಗೊಂಡು ಕಲೀರಿ ನೀವು ಕಲ್ದಿಯವ್ರಿಗೆ ಇದೊಂದು ಮೆಥಡ್ ಟಿಪ್ಸ್ ಇದು ನೀವು ಮನೇಲಿರೋದನ್ನೇ ವೇಸ್ಟ್ನೇ ಕಲ್ತ್ಕೋಬೋದು ಇವಾಗ ಹೊಸದು ಬ್ಲೌಸ್ ಪೀಸ್ ತಂದು ಅದಕ್ಕೆ ದುಡ್ಡು ಕೊಟ್ಟು ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಮನೇಲಿರೋ ಪೀಸ್ಗಳನ್ನೇ ಯೂಸ್ ಮಾಡ್ಕೊಳ್ಳಿ
ಆಯ್ತಾ? ಇವಾಗ ಎಷ್ಟೋ ಟಾಪ್ಗಳು ಒಂದೊಂಚೂರು ಅರ್ಧೋಗಿದೆ ಹಂಗೆ ಹಿಂಗೆ ಅಂತ ವೇಸ್ಟ್ ಆಗಿ ಬಿಸಾಕಿರ್ತೀವಿ, ಅದನ್ನು ಎರಡು ಪೀಸ್ ಕಟ್ ಮಾಡ್ಕೊಳ್ಳಿ, ಒಂದು ಸ್ಲೀವ್ಸ್ ಹಾಕ್ಕೊಳ್ಳಿ, ಒಂದು ಫ್ರಂಟು ಬ್ಯಾಕ್ಗೆ, ಆ ರೀತಿ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಆ ರೀತಿ ಮಾಡ್ಕೊಳ್ಳಿ ನೋಡಿ. ಬಂದು ಇದು ಉದ್ದ ಬಂದ್ಬಿಟ್ಟು ನಮಗೆ 14 ಇದೆ, ಕೆಳಗಡೆ 1/2 ಇಂಚ್ ಬಿಟ್ಟಿದ್ದೀನಿ, ಮೇಲ್ಗಡೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗ್ ಬಿಡ್ತಾ ಇದ್ದೀನಿ. ಇವಾಗ ಮಾರ್ಕ್ ಮಾಡ್ಕೋಬಿಡೋದಾ? ಇವಾಗ ಇದು ಬಂದ್ಬಿಟ್ಟು ಡೀಪ್ ಬಂದ್ಬಿಟ್ಟು 5 ಇಂಚ್ ಇದೆ, 5 ಇಂಚ್ ಮಾರ್ಕ್ ಮಾಡ್ಕೋತೀನಿ. ಡೀಪ್ ಬಂದ್ಬಿಟ್ಟು ಇದು ನೆಕ್ ವಿಡ್ತ್ ಬಂದ್ಬಿಟ್ಟು ನಮಗೆ 12.5 ಇದೆ. 12.5 ಎರಡು ಭಾಗ ಮಾಡ್ಕೊಳ್ಳಿ, ಎರಡು ಭಾಗ ಮಾಡ್ಕೊಂಡ್ರೆ ನಮಗೆ 6 ಕಾಲು ಸಿಗುತ್ತೆ. 6 ಕಾಲು ಮಾರ್ಕ್ ಮಾಡ್ಕೋತೀನಿ. ಇದು ಬಂದ್ಬಿಟ್ಟು 2 ಕಾಲು ತಗೋತೀನಿ, 2 ಕಾಲು. ಇಲ್ಲಿ ಡೀಪು ನೀವು ಈ ಬ್ಲೌಸ್ ಅಳ್ತೇರೆ ನೋಡ್ಕೋತೀನಿ, ಇದು ಸ್ಕ್ವಯರ್ ನೆಕ್ ಇದೆ ಫ್ರೆಂಡ್, ಹಾಗಾಗಿ ನಾನು ಬ್ಲೌಸ್ ಅಳ್ತೇರೆ ತಗೋತೀನಿ. ಒಬ್ಬರಿಗೆ ಸ್ವಲ್ಪ ಡೀಪ್ ಜಾಸ್ತಿ ಆಗ್ಬೋದು, ಇಲ್ಲ ಕಮ್ಮಿ ಆಗ್ಬೋದು, ಅದನ್ನ ನೋಡ್ಕೊ. ಕೆಲವೊಂದು ಈ ಥರ ಬ್ಲೌಸ್ ಎಲ್ಲ ತಗೋಬೇಕಾಗುತ್ತೆ, ಕೆಲವೊಂದು ಹಾಗೆ ಮಾಡ್ಕೋಬೋದು, ಇದರಲ್ಲಿ ಹಾಗೆ ಮಾಡ್ಕೋಬೋದು, ಏನೂ ಆಗಲ್ಲ. ಬೇಕು ಅಂದರೆ ನೀವು ಈ ರೀತಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಒಂದು 3 ಇಂಚ್ಗಾದರೂ ಇಟ್ಕೋಬೇಕಾಗುತ್ತೆ ಡೀಪ್ನ. ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಬಾಕ್ಸ್ ಟೈಪ್ ಇರೋದ್ರಿಂದ ಈ ರೀತಿ ಇಟ್ಕೊಳ್ಳಿ. ನಾವು ಇಲ್ಲಿ ಕೆಳಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ, ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ. ಈಗ ನೋಡಿ ಇದನ್ನು ಕರೆಕ್ಟಾಗಿ ಡೈಟ್ ಮಾಡ್ಕೊಳ್ಳಿ. ಬಾಕ್ಸ್ ಟೈಪಲ್ಲಿ ಆಯಿತು. ಇದಾದಮೇಲೆ ಇವಾಗ ಸೊಂಟದ ಸುತ್ತಾಡಿಕೆ ನಾನು ಹೇಳಿದಾಗೆ 34.5 ಇದೆ. ನಾನೇನು ಮಾಡ್ತೀನಿ, ಈ ರೀತಿ ಇಲ್ಲಿ ಇದು ಐಪಟ್ಟಿನ ಬಿಟ್ಬಿಡಿ, ಐಪಟ್ಟಿನ ಬೇಕಾದ್ರೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ, ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಂಡು 4 ಭಾಗ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ. ನಿಮಗೆ ಟೇಪಲ್ ಅಳತೆ ಮಾಡೋಕೆ ಗೊತ್ತಾಗಲ್ಲ ಅನ್ನೋರು ಕೆಲವರು ಈ ಥರ ಮಾಡ್ಕೋಬೋದು, ಈ ಮೆಥಡಲ್ಲೂ ಮಾಡ್ಬೋದು ನೋಡಿ. ಈ ರೀತಿ ಇಟ್ಕೊಂಡು ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ಇವಾಗ ಇದನ್ನು ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಕೈ ಬೆಳ್ಳೆ ಒಂದು ಇಲ್ಲಿ ಮಾರ್ಕ್ ಇದೆಯಲ್ಲ, ಈ ಒಂದಕ್ಕೆ 1 ಇಂಚ್ ಲೆಕ್ಕ. ಇಲ್ಲಿಗೆ ಇದು ನಾವು ಇಲ್ಲಿ ಡಾಟ್ ಹಿಡಿತೀವಲ್ಲ, ಅದು ಡಾಟ್ ಹೋಗುತ್ತೆ. ಇಲ್ಲಿ 2ನೇ ಗೀರ್ ಇದೆಯಲ್ಲ, ಇಲ್ಲಿಗೆ ತಗೊಳ್ಳಿ, 2 ಇಂಚ್ ಬರುತ್ತೆ. ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಇದೆ. ನೀವು ಈ ಥರ ಈ ಥರ ನೀವು ಬೆಳ್ಳೆಲ್ಲ ಬೇಕಾದ್ರೆ ಅಳತೆ ಮಾಡ್ಕೋಬೋದು. ಈ ರೀತಿ ಇದು ಸೊಂಟದ ಸುತ್ತಳತೆ ಬಂತು. ಇವಾಗ ನಮಗೆ ಈ ಅಳತೆ ತಗೋಬೇಕು, ಮೇಲೆ 3/4 ರೌಂಡ್ವರೆಗೂ ಬೇಕಲ್ಲ ಆ ಅಳತೆ. ಇದನ್ನು ಈಗ ಇಟ್ಕೊಳ್ಳಿ, ಇಲ್ಲಿ ನಾವು ಜಾಯಿಂಟ್ ಮಾಡಿದ್ದೀವಲ್ಲ 3/4 ರೌಂಡ್ ಹತ್ರ, ಇಲ್ಲಿ ಈಗ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಜಾಯಿಂಟ್ ಏರಿಯಾದಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಮೇಲಕ್ಕೆ ಒಂದು 1/2 ಇಂಚ್ ಸ್ಟಿಚಿಂಗ್ ಬಿಡಿ. ಇಷ್ಟೇ ಇದು. ಇವಾಗ ಇದನ್ನು ನಾವಿಲ್ಲಿ ಏನು ತೊಗೊಂಡಿದ್ದೀವಿ, 6 ಕಾಲು ತೊಗೊಂಡಿದ್ದೀವಲ್ಲ, ಇಲ್ಲೂ 6 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೆಕ್ ವಿಡ್ತ್ ಬಂದ್ಬಿಟ್ಟು ನಮಗೆ 5 ಮುಕ್ಕಾಲು ಇದೆ, 5 ಮುಕ್ಕಾಲು ತೊಗೊಂಡಿದ್ದೀನಿ, ಇಲ್ಲೂ 5 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ. 5 ಮುಕ್ಕಾಲು ಅಂದರೆ 11.5 ಎರಡು ಭಾಗ ಮಾಡ್ಕೊಂಡಿದ್ದೀನಿ. ಇವಾಗ ಎದೆ ಸುತ್ತಳದೆ ಬಂದ್ಬಿಟ್ಟು 44 ಇದೆ ಅಲ್ಲ ಫ್ರೆಂಡ್ಸ್, 11 ಇಂಚ್ ಬರುತ್ತೆ. 11 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ. 11 ಇಂಚ್ ಮಾರ್ಕ್ ಮಾಡಿಕೊಂಡು ಹೀಗೆ ಬರುತ್ತೆ. ಇಲ್ಲಿಂದ ಎಲ್ಲಿಗೆ 2 ಇಂಚ್ ಮಾರ್ಕ್ ಮಾಡ್ಕೋಬೇಕು, ಇದು ಹೀಗೆ ಬರುತ್ತೆ. ಇವಾಗ ಇದನ್ನು ಈ ರೀತಿ ರೌಂಡ್ ಶೇಪಲ್ಲಿ 1 ಇಂಚ್ಗೆ 1 ಇಂಚ್ ಆಗುವಷ್ಟು ನೋಡಿ, ಈ ಬೆಳ್ಳು ಒಂದು ಮಾರ್ಕ್ ಇದೆ ಅಲ್ಲಿ ತೊಗೊಳ್ಳಿ, ಅಲ್ಲಿ ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೋಡ್ಕೊಳ್ಳಿ ಎಷ್ಟಿದೆ, ಇದು ಬಂದ್ಬಿಟ್ಟು ನಮಗೆ ಜಾಸ್ತಿ ಇದೆ. ಇವಾಗ ಇದನ್ನು ಜಾಸ್ತಿ ಇರೋದನ್ನು ಕಮ್ಮಿ ಬರೋ ಥರ ಮಾಡ್ಕೋಬೇಕು. ಅವಾಗ ನಮ್ಗೆ ಎಷ್ಟು ಬರಬೇಕು, 9.5 9.75 ಬರಬೇಕಲ್ವ, ಅವಾಗ ಇದನ್ನು ಸ್ವಲ್ಪ ಮೇಲೆ ತಗೋಬೇಕಾಗುತ್ತೆ. ಇವಾಗ ಇಲ್ಲಿ ನಮಗೆ 1/2 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ 3/4 ರೌಂಡ್ ಹತ್ರ. ಇವಾಗ ಇದನ್ನು ಕಮ್ಮಿ ಮಾಡ್ಕೋಬೇಕು. ಇಲ್ಲಿ ನಾನು ಇವಾಗ 5 ಮುಕ್ಕಾಲು ಇದೆ, 1 ಕಾಲು ಇಂಚ್ ಮೇಲೆ ಇಟ್ಕೋತಾ ಇದ್ದೀನಿ. ಯಾಕೆ 1 ಕಾಲು ಇಂಚ್ ಮೇಲೆ ಅಂದರೆ ಸ್ವಲ್ಪ ಇದು 1/2 ಇಂಚ್ ಜಾಸ್ತಿ ಬರ್ತಾ ಇದೆ ಇಲ್ಲಿ ನಮಗೆ. ಅದು 1/2 ಇಂಚ್ ಕಮ್ಮಿ ಮಾಡ್ಕೋಬೇಕು ಅಂದರೆ ಇವಾಗ ನಾವು ಇಲ್ಲಿಂದ ಸ್ವಲ್ಪ ಮೇಲೆ ತಗೋಬೇಕು, ಅವಾಗ ನಮ್ಗೆ 1/2 ಇಂಚ್ ಕಮ್ಮಿ ಆಗುತ್ತೆ. ಜಾಸ್ತಿ ಇದ್ದಾಗ ಈಗ ಮಾಡ್ಕೋಬೇಕಾಗುತ್ತೆ, 1 ಕಾಲು ಇಂಚು ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಕಮ್ಮಿ ಬಂತು ಅಂದರೆ ಕೆಳಗಡೆ ತೊಗೋಬೇಕು, ಜಾಸ್ತಿ ಆಗುತ್ತೆ. ಮೇಲೆ ತೊಗೊಂಡ್ರೆ ಕಮ್ಮಿ ಆಗುತ್ತೆ, ಇದು ಜಾಸ್ತಿ ಇದೆ ಕಮ್ಮಿ ಬರಬೇಕು. ಇವಾಗ ನಮಗೆ 10 ಇಂಚ್ ಬರಬೇಕು ರೆಡಿ, ಸಾರಿ ಎಲ್ಲ ಸೇರಿಸಿ ನಮ್ಗೆ 10 ಇಂಚ್ ಬರಬೇಕು. 9.5 ಇದೆ 3/4 ರೌಂಡು, ಸ್ಟಿಚಿಂಗ್ 1/2 ಇಂಚ್ ಬಿಟ್ಟರೆ 10 ಇಂಚು ನಮ್ಗೆ ಬರಬೇಕಾಗುತ್ತೆ ನೋಡಿ. ಕರೆಕ್ಟಾಗಿ ಬಂತು ಇವಾಗ. ಹಿಂಗೆ ನೋಡಿಕೊಂಡು ನಾವು 1 ಕಾಲು ಇಂಚ್ ತೊಗೊಂಡಿದ್ದೀನಿ, 5 ಮುಕ್ಕಾಲು ಇತ್ತು, 5.5 ಇಟ್ಟಿದ್ದೀನಿ. ಇವಾಗ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಈ ರೀತಿ ನೀವು ಮಾಸ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ, 1 ಕಾಲು ಇಂಚ್ ಡಿಫ್ರೆನ್ಸಲ್ಲಿ ನೋಡ್ಕೋಬೇಕಾಗುತ್ತೆ, ಅವಾಗ ನಾವು ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಕಟ್ ಮಾಡ್ಕೊಳ್ಳೋಣ, ಇದು ಇದು ಆಮೇಲೆ ಕಟ್ ಮಾಡ್ಕೋತೀನಿ. ಇವಾಗ ಇದು ಮಾಮೂಲಿ ಈ ರೀತಿ ಕಟ್ ಮಾಡ್ಕೋಬಿಡೋದು, ಇಲ್ಲಿ ಮಾರ್ಕ್ ಮಾಡ್ಕೋಬಿಡೋದ ಈ ರೀತಿ ತಿರುಗಿಸ್ಕೊಂಡು. ಮಾಮೂಲಿ ಏನು ಶೇಪ್ ಇದೆ, ಜಾಸ್ತಿ ತೆಗಿಯೋಕೆ ಹೋಗ್ಬಾರ್ದು ಫ್ರೆಂಡ್ಸ್, ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ, ಗುಪ್ಪೆ ಥರ ಬಂದ್ಬಿಡುತ್ತೆ ನಾವು ಜಾಸ್ತಿ ಬಟ್ಟೆ ಬಿಟ್ಟರೆ. ಹಾಗಾಗಿ ಇಲ್ಲಿಂದ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು.
open numcă de irbeco, close acă de irbeco, irițit coli, eu gîți na mamule irițit condo, îl că îi căde cum un cal înțe stitching bitpuri, bitpuri îl vându pinna comuri, eu vându pinna coli, îl vându, mătă îl că agăde vându, la computer numge mark corecta gîrătă, nu îl irițit condo, eu gîți extra bate îl îl cutmar colo, na un cal înțe bitpuri cutmar coli, margin ge adică na expert ai făcut stitching marțiva la adică am calen cu stitching găuită do adică costura do na bărbăco îlă adbite na îl deci cum e tight ag bărbăte uga mătia open ban bărbăte e browser nu doare bădo mătia gap pară carna ido îllândo mătia îl dați riti vala a pointo adică extra tavol de ida va îlă numge mătia expert ai făcut etra gap pară adon metod nu doare adon do îl corecta girat ide metodul tavol de mătia gap pară la îllândre mătia gap ban bărbăte nu ne ಇದಿತಿ ಮಾರ್ಕ್ ಮಾಡ್ಕೊಂಡು ಈಗ ಇದು ಏನು ಮಾರ್ಕ್ ಮಾಡ್ಕೊಂಡಿದೀವಿ ಅದೇ ಮಾರ್ಕಿಂಗ್ ಅಲ್ಲಿ ಕಟ್ ಮಾಡ್ಕೊಬೇಕು ಈ ರೀತಿ ನೋಡಿ ನೀವು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಏನಾದರೂ ಸಜೆಷನ್ ಕೊಡಿ ನಿಮಗೆ ಏನಾದರೂ ಡೌಟ್ಸ್ ಈ ತರ ವಿಡಿಯೋಸ್ ಬೇಕು ಅಂದ್ರೆ ಹೇಳಿ ಆ ರೀತಿ ವಿಡಿಯೋಗಳು ಹಾಕಕ್ಕೆ ಟ್ರೈ ಮಾಡ್ತೀನಿ ನನಗೆ ನಾವು ಏನು ಕೆಲಸ ಮಾಡ್ತೀವಿ ವಾ ಫ್ರೆಂಡ್ಸ್ ಆ ವಿಡಿಯೋಗಳನ್ನ ನಾನು ಮಾಡ್ತಾ ಇದೀನಿ ಇವಾಗ ನೀವು ಈ ತರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ಆ ತರ ವಿಡಿಯೋಸ್ ಹಾಕ್ತೀನಿ ಇವಾಗ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಅಂತ ವಿಡಿಯೋಗಳು ನಾನು ಆಲ್ಮೋಸ್ಟ್ ಡಿಸೈನ್ಸ್ ಆಗಲಿ ಈ ತರ ದೊಡ್ಡ ಬ್ಲೌಸ್ ಆಗಲಿ ಇಲ್ಲ ಎಂಬ್ರಾಯ್ಡಿಂಗ್ ನಾನು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತೀನಿ ಅದರದ್ದು ಹಾಕ್ತಾ ಇರ್ತೀನಿ ಈ ತರ ಎಲ್ಲದೂ ಮಾಡ್ತಾ ಇದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಈ ಟೈಲರಿಂಗ್ ಬಗ್ಗೆ ಯಾವ ತರದ್ದಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ನೋಡಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ನಾವು ಇಲ್ಲಿ ಡಾಟ್ ಇದ್ದಿರ್ತೀವಲ್ಲ ಅವಾಗ ಚಿಕ್ಕದಾಗ್ಬಿಡುತ್ತೆ ಅಲ್ಲು ಗ್ಯಾಪ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಇಂಚ್ ಡಾಟ್ ಇದ್ದಿರೋ ಇದಕ್ಕೆ ನಿಮಗೆ ಎಕ್ಸ್ಟ್ರಾ ತಗೋಬೇಕು ನೋಡಿ ಆಯ್ತು ಇವಾಗ ಇದನ್ನ ಕಟಿಂಗ್ ಮಾಡ್ಕೊಂಡಾಯ್ತು ಇವಾಗ ತೆಗೆದ್ಬಿಡೋಣ ಪಿನ್ನು ಇವಾಗ ಪಿನ್ ತೆಗೆದ್ಬಿಟ್ಟು ನಾವು ಇಲ್ಲಿ ಕರೆಕ್ಟಾಗಿ ಶೇಪ್ ತಗೊಳ್ಳೋಕ್ಕೆ ರೌಂಡ್ ಮಾರ್ಕ್ ಹಾಕೋಬೇಕು ನೋಡಿ ಈ ರೀತಿ ರೌಂಡು ಮತ್ತೆ ಇವಾಗ ಫ್ರಂಟ್ ಬಂದ್ಬಿಟ್ಟು ಫ್ರೆಂಡ್ಸ್ ನಿಮಗೆ ಟೇಪಲ್ಲಿ ಅಯ್ಯೋ ಅದರ ಟೇಪಲ್ಲಿ ಹೆಂಗೆಂಗೋ ತೆಗಿಬೇಕು ಗೊತ್ತಾಗಲ್ಲ ಅನ್ನೋದಾದ್ರೆ ಈ ಥರ ಮಾಮೂಲಿ ನೆಕ್ನೇ ಇಟ್ಕೊಳ್ಳಿ ಬ್ಯಾಕ್ ಆದರೂ ಅಷ್ಟೇ ಫ್ರಂಟ್ ಆದರೂ ಅಷ್ಟೇ ಸೇಮ್ ಈ ರೀತಿ ರಿಂಕಸ್ ಬರ್ತಾ ಇರೋ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ಮಾಮೂಲಿ ಕಾಲಿಂಚ ಬಿಟ್ಟಿರ್ತೀವಿ ಸ್ಟಿಚಿಂಗ್ಗೆ ಅದು ಬಿಟ್ಬಿಡಿ ಅದು ಬಿಟ್ಬಿಟ್ಟು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಇದನ್ನು ಸ್ವಲ್ಪ ರಿಂಕಸ್ ಇಲ್ದಾಗ ಹಿಂಗೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಷ್ಟೇನೇ ಇದು ನೋಡಿ ಈಸಿಯಾಗಿ ಆಗ್ಬಿಡುತ್ತೆ ಇವಾಗ ಇದನ್ನು ಈ ರೀತಿ ಹಾಕ್ಕೊಂಡು ಏನು ಸ್ವಲ್ಪ ಕ್ರಾಸಾಗಿ ನಾವು ಸ್ಟಿಚಿಂಗ್ ಇದು ಮಾರ್ಕ್ ಆಗಿದ್ರೆ ಈ ಥರ ಸ್ಕೇಲ್ ತಗೊಳ್ಳಿ ಸ್ಕೇಲಲ್ಲಿ ನೀಟಾಗಿ ಒಂದೇ ಮಾರ್ಕಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಒಂದೇ ಸಣ್ಣಾಗಿ ಬಂದಿದೆ ಇವಾಗ ಇದು ಕ್ರಾಸಾಗಿ ಈ ರೀತಿ ಮಾಡ್ಕೊಳ್ಳಿ ಅಷ್ಟೇ ಇದು ಈ ರೀತಿ ನಮ್ಗೆ ಯಾವ ಈಸಿ ಈಸಿ ಮೆಥಡ್ ಆಗುತ್ತೆ ಆ ರೀತಿ ಮಾಡ್ಕೋಬೋದು ನೀವು ಬ್ಲೌಸಲ್ಲೇ ಮಾಡ್ಬೋದು ಇಲ್ಲ ಟೇಪಲ್ಲಿ ನಿಮಗೆ ನಂಬರ್ ಗೊತ್ತಾಗಲ್ಲ ನೋಡಿ ಈ ರೀತಿ ಇಟ್ಕೊಳ್ಳಿ ಇವಾಗ ನೆಕ್ ವಿಡ್ತಿಲ್ಲಿ ಮಾರ್ಕ್ ಮಾಡಿದ್ದೀವಿ ಇದನ್ನ ತಗೊಂಡು ನೆಕ್ ಡೀಪು ಇವಾಗ ಇಲ್ಲಿ ತಗೊಂಡು ನೋಡಿ ಕಾಲಿಂಚ್ ಮೇಲ್ಗಡೆ ಬಿಟ್ಬಿಡಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಬೆಲ್ಟ್ ಪಟ್ಟಿ ಎಲ್ಲಿ ಜಾಯಿಂಟ್ ಇದೆ ಅಲ್ಲಿಗೆ ತಗೊಳ್ಳಿ ಅಲ್ಲಿಂದ ಒಂದು ಅರ್ಧ ಇಂಚು ತಗೊಳ್ಳಿ ನಿಮ್ಗೆ ಈ ಥರ ಬೆರಳೆಲ್ಲ ತಗೋತೀನಿ ಅಂದರೆ ಹಿಂಗೆ ಬೆರಳಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ತಗೊಳ್ಳಿ ಈ ರೀತಿ ಮಾಡ್ಕೋಬೋದು ನೀವು ಮತ್ತೆ ಡೀಪ್ ಇದು ಡಾಟ್ ಪಾಯಿಂಟು ಅಷ್ಟೇ ಮುಂದೆದು ಫ್ರಂಟ್ ಇದು ಡಾಟ್ ಪಾಯಿಂಟ್ ಬಂದುಬಿಟ್ಟು ಈ ರೀತಿ ಇಟ್ಕೊಂಡು ಮೇಲೆ ಮಾಮೂಲಿ ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಜಾಯಿಂಟ್ ಹತ್ರ ಇಟ್ಕೊಳ್ಳಿ ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡಿ ಇದನ್ನು ಮಾಮೂಲಿ ಹಿಂಗೆ ಇಟ್ಕೊಳ್ಳಿ ಈ ಡಾಟ್ ಪಾಯಿಂಟ್ ಇಲ್ಲಿ ತುದಿಗೆ ಬಂದಿರುತ್ತಲ್ಲ ಆ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು ಲೂಸ್ ಕೊಡಬಾರ್ದು ಕರೆಕ್ಟಾಗಿ ಇಟ್ಕೊಳ್ಳಿ ಹಿಂಗೆ ಒಂದೇ ಲೆವೆಲ್ಗೆ ಇಟ್ಕೊಂಡು ಇದು ಜಾಯಿಂಟ್ ಆಗಿರುತ್ತಲ್ಲ ಬೆಲ್ಟ್ ಪಟ್ಟಿ ಮತ್ತು ಫ್ರಂಟು ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಬಿಟ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಇದಾಯ್ತಾ ಇವಾಗ ಇದು ಬಂದ್ಬಿಟ್ಟು ನಾವು ಮತ್ತೆ ಇದೆ ಮುಂದೆದು ಇದೇ ರೀತಿನೇ ಮುಂದೆದು ಅಳತೆ ತಗೊಳ್ಳಿ ಈ ರೀತಿ ಇಟ್ಕೊಂಡು ನಾವು ಇಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಈ ರೀತಿ ನಾವು ನ್ಯಾಚ್ ಹಾಕಿದ್ದೀವಲ್ಲ 11 ಇಂಚು ಮಾರ್ಕ್ ತಗೊಂಡಿದ್ದೀವಲ್ಲ ಅಲ್ಲಿಗೆ ಇಟ್ಕೊಂಡು ಈ ರೀತಿ ಇಲ್ಲಿ ನಮಗೆ ಡಾಟ್ ಬೇಕು ಅಂದರೆ ಇದರಲ್ಲಿ ಡಾಟ್ ಇಲ್ಲ ಆ್ಯಕ್ಚುಲಿ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟರೆ ಸಾಕು ಇಲ್ಲ ಡಾಟಿಗೆ ಬಿಟ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಒಂದು ಡಾಟ್ ಹಿಡಿದ್ರೂ ನಡೆಯುತ್ತೆ ಇಲ್ಲ ಕಮ್ಮಿ ಮಾಡ್ಕೋಬಾರ್ದು ಅಷ್ಟೇ ಒಂದೇ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇದ್ರೂ ಇಲ್ಲಿ ಡಾಟ್ ಹಿಡ್ಕೋಬೋದು ಪ್ರಾಬ್ಲಮ್ ಏನೂ ಆಗೋದಿಲ್ಲ ನೋಡಿ ಇಲ್ಲಿ ಜಾಯಿಂಟ್ ಇದೆಯಲ್ಲ ಬೆಲ್ಟ್ ಪಟ್ಟಿದು ಮತ್ತು ಫ್ರಂಟ್ದು ಅಲ್ಲಿ ನೋಡಿಕೊಂಡು ಅಲ್ಲಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ನಿಮಗೆ ಟೇಪ್ ಅವಶ್ಯಕತೆನೇ ಇಲ್ಲ ಬೆಳ್ಳಲ್ಲಿ ಒಂದು ಬೆರಳ ಮಾರ್ಕ್ ಇದೆಯಲ್ಲ ಈ ಗುರುತಿಗೆ ಮಾಡ್ಕೊಳ್ಳಿ ಗುರುತು ಇಟ್ಕೊಂಡು ಈ ಮಾರ್ಕ್ ಮಾಡಿಕೊಂಡು ಆಯಿತು ಇವಾಗ ಇಲ್ಲಿ ಬಂದ್ಬಿಟ್ಟು ನಾವು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಇಟ್ಕೊಳ್ಳಿ ಇಲ್ಲಿ 4 ಇಂಚು ಬಿಟ್ಟಿದ್ದೀವಲ್ಲ ಅದು ಬಿಟ್ಬಿಡಿ ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂದರೆ ನೋಡಿ ಈ ರೀತಿ 4 ಬೆರಳಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ 4 ಬೆರಳ ಗೊತ್ತಾಗುತ್ತೆ ಇಲ್ಲಾಂದ್ರೆ 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು
ಈ ಕಡೆ ಒಂದು ಇಂಚು, ಈ ಕಡೆ ಒಂದು ಇಂಚು ತಗೊಳ್ಳಿ. ಎರಡು ಕಡೆನೂ ಒಂದೊಂದು ಇಂಚು ಬಂದ್ಬಿಟ್ಟು ಫ್ರೆಂಡ್ಸ್. ದೊಡ್ಡ ಬ್ಲೌಸ್ ಆಗಿರೋದ್ರೆ ಒಂದು ಕಾಲು ತಗೊಳ್ಳಿ, ಒಂದು ಇಂಚು ಅಂತ ಅಂದ್ಬಿಟ್ಟೆ, ಒಂದು ಇಂಚು ಆಗಲ್ಲ, ಒಂದು ಕಾಲು ತಗೊಳ್ಳಿ. ಈ ಕಡೆ ಒಂದು ಕಾಲು, ಯಾಕಂದರೆ ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಒಂದು ಕಾಲು ತಗೋಬೇಕು. ನೀವು ಇನ್ನು ಚಿಕ್ಕ ಚಿಕ್ಕ ಸೈಜ್ ಬ್ಲೌಸ್ಗೆಲ್ಲನೂ ಬೇಕಾದ್ರೆ ಒಂದು ಇಂಚೇ ತಗೊಳ್ಳಿ. ಇದು 40 ಮೇಲಿರೋ ಬ್ಲೌಸ್ಗೆ ಒಂದು ಕಾಲು ತಗೋಬೇಕಾಗುತ್ತೆ. ಸ್ವಲ್ಪ ಅವರು ದಪ್ಪ ಇರೋದ್ರಿಂದ 40 ಮೇಲೆ ಹೋದರೆ ದೊಡ್ಡ ಸೈಜ್ ಇರೋದ್ರಿಂದ ಒಂದು ಕಾಲು ಇಂಚು, ಒಂದು ಕಾಲು ಇಂಚು ತಗೊಳ್ಳಿ ಡಾಟ್ ಪಾಯಿಂಟ್ನ. ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ. ಇವಾಗ ಇಲ್ಲಿದ್ನು ಇದನ್ನು ತೊಗೊಂಬಂದು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾರ್ಕ್ ಮಾಡಿದ್ದೀವ ಅದಕ್ಕೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಏನು ಶೇಪ್ ಇದೆ ಅದೇ ಶೇಪಲ್ಲಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈ ಕಡೆ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ಮಧ್ಯ. ಮತ್ತೆ ಇಲ್ಲಿಂದ ಆರ್ಮಲ್ ರೌಂಡ್ಸ್ ತೆಗ್ದಿಲ್ಲ, ಆರ್ಮಲ್ ರೌಂಡ್ಸ್ ತಗೋಬೇಕು. ಇದನ್ನು ನೀಟಾಗಿ ಇದೇ ರೀತಿ ತೆಗೀರಿ. ಏನಿಲ್ಲ ಫ್ರೆಂಡ್ಸ್, ಒಂದು ಬ್ಲೌಸು ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಬ್ಲೌಸ್ ಸ್ಟಿಚಿಂಗ್ ಕಲಿಬೋದು. ಬ್ಲೌಸ್ ಕಲಿಯೋದ್ರಿಂದ ನಿಮ್ಮ ಮನೇಲೆ ಒಂದು ನೀವು ತಿನ್ನೋ ಅನ್ನನ ದುಡ್ಕೊಂಡು ತಿನ್ನುವಂಥ ಕೆಪಾಸಿಟಿ ಬರುತ್ತೆ. ನೀವು ಅಟ್ಲೀಸ್ಟ್ ಇವಾಗ ಬ್ಲೌಸ್ಗಳಂತೂ ಸ್ಟಾರ್ಟಿಂಗ್ ಯಾರು ಕೊಡೋದಿಲ್ಲ. ಹಂಗನ್ಬಿಟ್ಟು ಅಯ್ಯೋ ಬ್ಲೌಸ್ ಕಲಿತರೆ ಯಾರು ಕೊಡ್ತಾರೆ ಅಂತ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಾರ್ದು. ಕಲ್ತುಬಿಟ್ಟು ನೀವು ಹೊಲಿತಾ ಇದ್ರೆ ಫ್ರೆಂಡ್ಸ್ ನೆಕ್ಸ್ಟ್ ನೆಕ್ಸ್ಟು ಇವಾಗ ಆಲ್ಟ್ರೇಷನ್ ಬಟ್ಟೆಗಳನ್ನೇ ಮಾಡ್ಬೋದು, ಜಿಗ್ಜಾಗ್ ಮಾಡ್ಬೋದು, ಇದು ಮತ್ತೆ ಫಾಲ್ಸ್ ಹಾಕ್ಬೋದು. ಯುಕೆನೆ ಮಾಡಿ ನೀವು ಬೇರೆ ಕಡೆಗಿಂತ ಸ್ವಲ್ಪ ಕಮ್ಮಿ ಮಾಡಿದ್ರೆ, ನೀವು ಇವಾಗ ಬೇರೆ ಕಡೆ ಒಂದು 40-50 ರೂಪಾಯಿ ತಗೋತಾರೆ, ನೀವು ಒಂದು 30 ರೂಪಾಯಿ ತಗೊಳ್ಳಿ. ನಿಮ್ಗೊಂದು 20 ರೂಪಾಯಿ ಸಿಕ್ಕಿದ್ರು ಲಾಭನೇ ತಾನೆ. ಮನೇಲಿ ಸುಮ್ಮನೆ ಕುತ್ಕೊಂಡಿರೋ ಬದಲು ಆ ಥರ ಒಂದು 4 ಸೀರೆ 5 ಸೀರೆ ಬಂದರೆ 100 ರೂಪಾಯಿ ಸಂಪಾದನೆ ಮಾಡ್ಕೋಬೋದು. ಯಾರು ಕೊಡ್ತಾರೆ ಮನೇಲಿ ಸುಮ್ಮನೆ ವೇಸ್ಟಾಗಿ ಕುತ್ಕೊಳ್ಳೋ ಬದಲು, ಈ ರೀತಿ ನೀವು ಸಂಪಾದನೆ ಮಾಡ್ಕೋಬೋದು. ಹಿಂಗೆ ಮಾಡ್ತಾ ಇವಾಗ ನಾನು ಸ್ಟಾರ್ಟಿಂಗು ಹೇಳಬೇಕು ಅಂದರೆ ಫ್ರೆಂಡ್ಸ್, ಟೈಲರಿಂಗ್ ಅಷ್ಟೇ ಕಲ್ತಿದ್ದು. ಇವಾಗ ಅದ್ರ ಜೊತೆಗೆ ಜಿಗ್ಜಾಗ್ ಮಿಷಿನ್ ತೊಗೊಂಡೆ, ಮತ್ತು ಎಂಬ್ರಾಯ್ಡಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಇವಾಗ ರೀಸೆಂಟಾಗಿ. ಯಾಕೆ ಅಂದರೆ ಕೊರೋನಾ ಟೈಮಲ್ಲಿ ನಮಗೆ ಬಿಸ್ನೆಸ್ ಕಮ್ಮಿ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಟೈಲರಿಂಗ್ ಜೊತೆಗೆ ಇನ್ನೇನು ಮಾಡಬೇಕು ಅಂದ್ಕೊಂಡು ಮಾಡ್ತಿದ್ದೆ. ನಾನು ಸೀರೆ ಬಿಸ್ನೆಸ್ ಮಾಡ್ತಿದ್ದೆ, ಆಮೇಲೆ ಇದು ಸ್ಟಿಕ್ಕರು ರಿಬ್ಬನ್ ಅದೆಲ್ಲ ಈಗಲೂ ಮಾಡ್ತಾ ಇದ್ದೀನಿ. ಅದಕ್ಕೆ ಕಮ್ಮಿ ಹಾಕಿದ್ದೀನಿ ಬಂಡವಾಳ, ಮೊದಲು ಹಾಕ್ತಿದ್ದಷ್ಟು ಹಾಕಿಲ್ಲ ಫ್ರೆಂಡ್ಸ್. ಸೀರೆಗಳಂತೂ ಸ್ಟಾಪ್ ಮಾಡಿದ್ದೀನಿ. ಸೀರೆಗಳು ಯಾಕೆ ಸ್ಟಾಪ್ ಮಾಡಿದ್ದೀನಿ ಅಂದರೆ ಇವಾಗ ಕೊರೋನಾ ಬಂದಮೇಲೆ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ ಆಗೋಯ್ತು ಬಿಸ್ನೆಸ್ಸು. ಹಂಗಾಗಿ ನಾನು ಸ್ಯಾರಿ ಬಿಸ್ನೆಸ್ಸು ಸ್ಟಾಪ್ ಮಾಡಿಬಿಟ್ಟೆ. ಮಾಮೂಲಿ ಇವಾಗ ಟಾಪ್ಸು ಲೆಗ್ಗಿನ್ಸು ಅದನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬ್ಲೌಸ್ ಪೀಸು ಪೆಟಿಕೋಟ್ಸು ನೈಟೀಸ್ ಎಲ್ಲ ಮಾಡ್ತಾ ಇದ್ದೆ. ಪ್ರತಿಯೊಂದು ಲೇಡೀಸ್ ಏನೇನು ಐಟಮ್ಸು ಇನ್ನರ್ ವೇರ್ಸ್ ಎಲ್ಲನೂ ಸೇಲ್ ಮಾಡ್ತಿದ್ದೆ. ಆದರೆ ಇವಾಗ ನನಗೆ ಎಂಬ್ರಾಯ್ಡಿಂಗ್ ಮಿಷಿನ್ ತೊಗೊಂಡ್ಮೇಲೆ ಕೆಲಸ ಜಾಸ್ತಿ ಆಗಿದೆ. ಅದನ್ನು ತಂದು ಅದಕ್ಕೆಲ್ಲ ಟೈಮ್ ಕೊಟ್ಟು ತಂದು ಮಾಡೋಕ್ಕೆ ನನಗೆ ಟೈಮ್ ಆಗ್ತಾ ಇಲ್ಲ. ಹಾಗಾಗಿ ನಾನು ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದೀನಿ. ಎಂಬ್ರಾಯ್ಡಿಂಗ್ ವರ್ಕ್ ಜಾಸ್ತಿ, ಆಮೇಲೆ ಸ್ಟಿಚಿಂಗ್ದು ಜಾಸ್ತಿ ಇದೆ ನನಗೆ ಫ್ರೆಂಡ್ಸ್. ನಾನೇ ಕಟಿಂಗ್ ಮಾಡಬೇಕು, ನಾನೇ ಹೊಲಿಬೇಕು, ಎಂಬ್ರಾಯ್ಡಿಂಗ್ ನೋಡ್ಕೋಬೇಕು. ಹಂಗಾಗಿ ನಾನೇನು ಮಾಡಿದ್ದೀನಿ, ಅದೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಆ ಥರ ಏನಾದರೂ ಜೊತೆಗೆ ಅಂದರೆ ಈಗ ನನಗೆ ಕಮ್ಮಿ ಬಿಸ್ನೆಸ್ಸು. ಅವಾಗ ಸ್ಟಾರ್ಟ್ ಮಾಡಿದಾಗ ಫ್ರೆಂಡ್ಸ್ ತುಂಬ ಚೆನ್ನಾಗಾಗ್ತಿತ್ತು ಬಿಸ್ನೆಸ್ಸು. ವಾರಕ್ಕೆ ಇಲ್ಲಾಂದರೂ 10-15 ಸಾವಿರ ರೂಪಾಯಿವರೆಗೂ ಮಾಡ್ತಿದ್ದೆ, ಅಂದರೆ ಎಲ್ಲದೂ ಸೇರಿಸಿ. ಇವಾಗ ಕಮ್ಮಿ ಆಗಿಬಿಟ್ಟಿದೆ ನನಗೆ ಸ್ಟಿಚಿಂಗ್ ಅಷ್ಟೇ. ಇವಾಗ ಸ್ಟಿಚಿಂಗು ಎಂಬ್ರಾಯ್ಡ್ರಿಂಗು ಅಂದರೆ ಆಲ್ಟ್ರೇಷನ್ ಬಟ್ಟೆಗಳು ನಾನು ಈಗಲೂ ಮಾಡ್ತೀನಿ ಫ್ರೆಂಡ್ಸ್. ನಾನು ನಮ್ಮ ಏರಿಯಾದಲ್ಲಿ ಯಾರೂ ಸರಿಯಾಗಿ ಮಾಡಲ್ಲ, ಎಲ್ಲ ಒಬ್ಬರೇ ಇಬ್ಬರೇ ಮಾಡ್ತಾರೆ ಅಷ್ಟೇ. ಆಲ್ಟ್ರೇಷನು ಅಂದರೆ ಇವಾಗ ನೈಟೀಸ್ಗಳಿಗೆ ಸ್ಟಿಚ್ ಹಾಕೋದು, ಪೆಟಿಕೋಟು, ಆಮೇಲೆ ಟಾಪ್ಸ್ಗೆ ಸ್ಲೀವ್ ಅಟ್ಯಾಚ್ ಮಾಡೋದು, ಆಮೇಲೆ ಫಿಟ್ಟಿಂಗ್ ಮಾಡಿಕೊಡೋದು, ಆ ಥರದ್ದೆಲ್ಲನು ನಾನು ಈಗಲೂ ಮಾಡ್ತೀನಿ. ಯಾಕೆಂದರೆ ನಮಗೆ ಅದು ಮೇಲ್ಗಡೆ ಖರ್ಚಿಗಾಗುತ್ತೆ, ಅಂದರೆ ಬ್ಲೌಸ್ಗಳು ಸ್ವಲ್ಪ ನಿಧಾನ ಆಗ್ಬೋದು. ಆದ್ರೂ ಅದನ್ನು ಮಾಡ್ತೀನಿ, ಏನು ಬಿಟ್ಟಿಲ್ಲ. ಅಂದರೆ ರೂಢಿ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಬಿಟ್ಬಿಡೋದು ಯಾಕೆ, ಇವಾಗ ಆಗಲ್ಲ ಅಂತ ಹೇಳೋದು ಯಾಕೆ ಅಂದ್ಬಿಟ್ಟು ಇಸ್ಕೋತೀನಿ. ಇವತ್ತೆಲ್ಲ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತೀನಿ. ಆಮೇಲೆ ನಮ್ಮ ರೆಗ್ಯುಲರ್ ಕಸ್ಟಮರ್ದು ಒಂದಷ್ಟು ಬಟ್ಟೆಗಳು ಕೊಟ್ಟೆ ಕೊಡ್ತಾರೆ, ಹಂಗಾಗಿ ಅದನ್ನು ಮಾಡ್ತಾ ಇದ್ದೀನಿ. ಹಂಗೆ ನೀವು ಟೈಲರಿಂಗ್ ಕಲ್ತ್ಕೊಂಡ್ರೆ ಆಟೋಮೆಟಿಕಾಗಿ ಬಂದೇ ಬರುತ್ತೆ ಫ್ರೆಂಡ್ಸ್. ಈ ಥರ ಆಲ್ಟ್ರೇಷನ್ ನೀವು ಹೊಲಿತೀರಾ ಅಂತ ಗೊತ್ತಾದರೆ ಆಟೋಮೆಟಿಕಾಗಿ ಆಲ್ಟ್ರೇಷನ್ ಬಟ್ಟೆಗಳಂತೂ ಬಂದೇ ಬರುತ್ತೆ. ಅದರಲ್ಲೇ ನೀವು ಎಷ್ಟೋ ಸಂಪಾದನೆ ಮಾಡ್ಬೋದು. ಇವಾಗ ಅದರಿಂದ ಸಂಪಾದನೆ ಮಾಡ್ಕೊಂಡು ಜೀವನ ಸಾಗಿಸ್ತಿರೋರು ಇದ್ದಾರೆ. ಅದ್ರ ಜೊತೆಗೆ ಇದು ಮಾಡ್ತಾ ಇರಿ, ಟೈಲರಿಂಗ್ನ ಬ್ಲೌಸ್ ನಿಮ್ಮ ಬ್ಲೌಸ್ಗಳನ್ನೇ ಹೊಲಿಯೋದು, ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಮಾಡ್ಕೋತಾ ಇದ್ರೆ ಕೆಲವೊಂದು ಸಲ ಕೇಳ್ತಾರೆ ನಿಮ್ಗೆ ಬ್ಲೌಸ್ ಹೊಲಿಯಕ್ಕೆ ಬರುತ್ತೆ, ಸ್ವಲ್ಪ ಬೇರೆ ಕಡೆಗಿನ ಕಮ್ಮಿ ಇದ್ರೆ
ನಮಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದು ಅವರು ಇರುತ್ತಲ್ವಾ, ಒಂದು 10 ರೂಪಾಯಿ ಕಮ್ಮಿ ಆದರೆ, ಒಂದು 50 ರೂಪಾಯಿ ಕಮ್ಮಿ ಆದರೆ ಅನ್ನೋರು ಇದ್ದೇ ಇರ್ತಾರೆ. ನೀವು ಎಲ್ಲೇ ಹುಡುಕೊಂಡೋದ್ರೂ ಒಂದು ರೌಂಡ್ ಹಾಕೊಂಡ್ಬರ್ತಾರೆ, ಕೊನೆಗೆ ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿಗೆ ಹೋಗೋರು ಇದ್ದಾರೆ. ಕೆಲವರು ನೀವೆಷ್ಟೇ ಚೆನ್ನಾಗಿ ಹೊಲ್ಕೊಡಿ, ಅವ್ರಿಗೆ ಏನನ್ಸುತ್ತೆ ಅಂದರೆ ಚೆನ್ನಾಗಿ ದೊಡ್ಡ ದೊಡ್ಡ ಬೂಟಿಕ್ಗಳಲ್ಲಿ ಹೊಲಿಸೋರಿಗೆ ನಮ್ಮಂಥ ಚಿಕ್ಕ ಚಿಕ್ಕ ಮನೆಗಳಲ್ಲಾಗಲಿ ಚಿಕ್ಕ ಅಂಗಡಿಗಳಲ್ಲಾಗಲಿ ಹೊಲಿಸೋದು ಇಷ್ಟ ಆಗಲ್ಲ. ನೀವೆಷ್ಟೇ ಫಿಟ್ಟಿಂಗ್ ಆಗಿ ಹೊಲ್ಕೊಡಿ ಅವ್ರಿಗೆ ಅದು ಹಿಡ್ಸಲ್ಲ. ಯಾಕೆ ಅಂದರೆ ಅವರು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೊಲಿಸಿರ್ತಾರೆ, ಅಲ್ಲಿ ಜಾಸ್ತಿ ದುಡ್ಡು ಕೊಟ್ಟಿರ್ತಾರೆ, ಅದು ಅವ್ರಿಗೆ ಒಂದು ಲೆವೆಲ್ ತೋರಿಸುತ್ತೆ. ಇವಾಗ ನಾವು ಅದೇ ನಾವು ಹೊಲಿಯೋ ಮೆಥಡು ಅದೇನೆ, ಅವರು ಹೊಲಿಯೋ ಮೆಥಡು ಅದೇನೆ, ಆದರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಅವರು ಕರೆಂಟ್ ಬಿಲ್ಲು ಬಾಡಿಗೆ ಅದು ಇದು ಅಂದ್ಕೊಂಡು ಹಾಕೋತಾರೆ ಬಿಲ್ ಜಾಸ್ತಿ. ನಾವು ಅಯ್ಯೋ ಮನೇಲಿ ಹೊಲಿತೀವಲ್ವ ಅಷ್ಟೊಂದು ಆಗತ್ತಾ ಅಂತ ಕಮ್ಮಿ ತಗೋತೀವಿ. ಅಷ್ಟು ಬಿಟ್ಟರೆ ಡಿಫ್ರೆಂಟ್ ನಮ್ಮ ಥರನೇ ಅವ್ರು ಹೊಲಿತಾರೆ, ಒಂದು ಸ್ವಲ್ಪ ಡಿಸೈನ್ಸ್ ಜಾಸ್ತಿ ಹೊಲಿಬೋದು ಅವರು. ಇವಾಗ ಈಗಿನ ಇದಕ್ಕೆ ಫೋನಲ್ಲಿ ಎಷ್ಟೊಂದು ಡಿಸೈನ್ಗಳು ಸಿಗುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ನೋಡ್ಕೊಂಡು ನೀವು ಎಲ್ಲ ಥರ ಡಿಸೈನು ಕಲಿಬೋದು. ಇವಾಗ ನಮ್ಮ ಬ್ಲೌಸ್ಗಳನ್ನೇ ಹೊಲಿದು ಹೊಲಿದು ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಹಂಗಾಗಿ ಎಲ್ಲ ಡಿಸೈನು ಹೊಲಿಬೋದು, ಅದರಲ್ಲೇನು ಕಷ್ಟ ಏನಿಲ್ಲ. ಹೊಲಿಯೋಕ್ಕೊಂದು ಬಂದರೆ ನಮಗೆ ಯಾವ ಮೆಥಡಲ್ಲಿ ಹೊಲಿತಾ ಇದ್ದೀವಿ ಅನ್ನೋ ಒಂದು ಐಡಿಯಾ ಬಂದುಬಿಟ್ರೆ ನೀವೆಲ್ಲ ಡಿಸೈನು ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಹಂಗಾಗಿ ಕಲ್ತ್ಕೊಳ್ಳಿ. ಟೈಲರಿಂಗ್ ಕಲಿಯೋದ್ರಿಂದ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಕಲಿಬೇಕಾದ್ರೆ ಫ್ರೆಂಡ್ಸ್ ನಮ್ಮ ಬಟ್ಟೆಗಳು ಹೊಲ್ಕೊಳ್ಳೋಣ ಅಂತ ಕಲ್ತಿದ್ದು. ಆದರೆ ಇವತ್ತು ಇದರಿಂದನೇ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ, ನನ್ನ ಮಕ್ಕಳು ಸಾಕೊಂಡು ನನ್ನ ಜೀವನ ಸಾಗಿಸ್ತಾ ಇದ್ದೀನಿ ಅಂದರೆ ಇದರಿಂದನೇ ಫ್ರೆಂಡ್ಸ್. ಹಂಗಾಗಿ ಅದಕ್ಕೋಸ್ಕರ ಇದು ಟೈಲರಿಂಗ್ನ ನೀವು ಕಲ್ತು ಬಿಟ್ಟರೆ ಯಾವತ್ತಾದರೂ ಯೂಸ್ ಆಗುತ್ತೆ. ಅದು ತಲೆಯಿಂದ ಯಾವತ್ತೂ ತೆಗ್ದಾಕೋಕ್ಕಾಗಲ್ಲ, ತಲೆಯಲ್ಲಿ ಇದ್ದೇ ಇರುತ್ತೆ. ಇವಾಗ ನಿಮ್ಮ ಬಟ್ಟೆಗಳನ್ನ ಹೊಲಿತಾ 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 ಬೇರೆಯವ್ರನ್ನು ಹೊಲಿಕ್ಕೆ ಎಕ್ಸ್ಪೀರಿಯೆನ್ಸ್ ಬಂದ್ಬಿಡುತ್ತೆ. ಹಂಗೇನೆ ಇವಾಗ ನಮ್ಮ ಬಟ್ಟೆಗಳು ಹೊಲ್ದು 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 ಇವಾಗ ನಾನು ಬರೀ ಇವಾಗ ನನಗೂ ಬ್ಲೌಸ್ ಕೋಟ್ ಬರ್ತಾನೆ ಇರುತ್ತೆ, ಹೊಲಿತಾನೆ ಇದ್ದೀನಿ. ನಮಗೆ ಫ್ರೀನೇ ಇರೋದಿಲ್ಲ ಫ್ರೆಂಡ್ಸ್, ಅದು ಮನೆ ಕೆಲಸ ಅದು ಇದು. ಇವಾಗ ಹೇಳಿದ್ನಲ್ಲ ಕೊರೋನಾ ಬಂದಮೇಲೆ ನನಗೆ ಬಿಸ್ನೆಸ್ ಡಲ್ ಆಯಿತು ಅಂದ್ಬಿಟ್ಟು ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡಿದ್ದೀನಿ ಲೋನ್ ಮೇಲೆ. ಹಂಗಾಗಿ ಇವಾಗ ಬಿಸ್ನೆಸ್ಸು ಪರವಾಗಿಲ್ಲ ಇದೆ, ಸ್ಟಿಚಿಂಗ್ದು ಇದೆ, ಎಂಬ್ರಾಯ್ಡಿಂಗ್ ವರ್ಕು ಇದೆ, ಸೇಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಹಾಕಿದ್ದೀನಿ, ಕಮ್ಮಿ ಬಂಡವಾಳ ಜಾಸ್ತಿ ಹಾಕಿಲ್ಲ, ಮಾಡ್ತಾ ಇದ್ದೀನಿ ಅದನ್ನು. ಇದು ಜಾಸ್ತಿ ನನಗೆ ಕೆಲಸ ಅಂದರೆ ಇವಾಗೆಲ್ಲೂ ಹೊರಗಡೆ ಹೋಗೋಕ್ಕೆ ಟೈಮ್ ಸಿಗೋಲ್ಲ ನನಗೆ, ಈ ಕೆಲಸ ಮಾಡ್ಕೊಳ್ಳೋದೇ ಆಗುತ್ತೆ. ಇಲ್ಲದೆ ಈ ಕಡೆ ವರ್ಕು ಹಾಕಬೇಕು, ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು, ಟೈಮ್ ಕೊಡಬೇಕು. ಹಾಗಾಗಿ ಇದೇ ಕೆಲಸ ಸರಿ ಹೋಗುತ್ತೆ ಫ್ರೆಂಡ್. ಹಂಗಾಗಿ ನೀವು ಕಲ್ತ್ಕೊಡಿ ಈ ರೀತಿ. ಇವಾಗ ಮಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದು ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಹಿಂಗೆ ಟೈಲರಿಂಗ್ನ ಕಲಿಯೋದು ತುಂಬ ಅಂದರೆ ಕಲಿಯೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂದರೆ, ಇವಾಗ ಹೊರಗಡೆ ಹೋಗಿ ಎಷ್ಟೋ ಜನ ನೀವು ಹೊರಗಡೆ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಬದುಕ್ತೀನಿ ಅಂದರೆ ತುಂಬ ಕಷ್ಟ ಇದೆ ಫ್ರೆಂಡ್. ಯಾಕೆಂದರೆ ಹೊರಗಡೆ ಹೋಗ್ತೀವ, ಟೈಮ್ ಕರೆಕ್ಟಾಗಿ ಹೋಗ್ಬೇಕು, ಟೈಮ್ ಪ್ರಕಾರ ಬರಬೇಕು, ರೆಸ್ಟ್ ಸಿಗೋಲ್ಲ. ಇವಾಗ ಇದು ನಾವು ಮಾಡೋ ಕೆಲಸ ಇವಾಗ ಕಲ್ತು ಬಿಟ್ರೆ ಇವಾಗ ನೋಡಿ ನಮ್ಗೆ ಇಷ್ಟ ಆದಾಗ ಹೊಲಿಬೋದು. ಇವಾಗ ನೈಟು ಹೊಲಿಬೋದು, ನಾನು ಎಷ್ಟೋ ಸಲ ನೈಟು ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಆ ಟೈಮ್ ಅವ್ರು ಕೊಡಲೇಬೇಕು, ನಮ್ಮ ರೆಗ್ಯುಲರ್ ಕಸ್ಟಮರ್ಸು ನಾನು ಕೊಟ್ಟೆ ಕೊಡ್ತೀನಿ ಅನ್ನೋ ಗ್ಯಾರಂಟಿ ಮೇಲೆ ಕೊಟ್ಬಿಡ್ತಾರೆ. ಹಂಗಾಗಿ ನಾನು ನೈಟ್ ಆದ್ರೂ ಹೊಲ್ದು ಕೊಡ್ತೀನಿ. ಹಂಗಾಗಿ ನಮ್ಮ ಕಸ್ಟಮರ್ಸ್ ಎಲ್ಲೂ ಹೋಗಲ್ಲ, ನಮ್ಮ ಹತ್ರ ಬಂದೇ ಬರ್ತಾರೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸು. ನಾವು ನನ್ನ ಹತ್ರ ಬರೋದು 3/4%, ನಾನು ಇವತ್ತು ಕೊಟ್ಟರೆ ನಾಳೆನೇ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಬ್ಲೌಸ್. ಇವತ್ತು ಕೊಟ್ಟರೆ ನಾಳೆ ಬೇಕು ಅಂದರೆ ರೆಡಿ ಮಾಡ್ಕೊಡ್ತೀನಿ. ನನಗೆ ಎಷ್ಟೇ ಪ್ರಾಬ್ಲಮ್ ಇರಲಿ ಏನೇ ಇರಲಿ ನಾನು ಫಸ್ಟ್ ಕಸ್ಟಮರ್ಗೆ ಹೊಲ್ದು ಕೊಡ್ತೀನಿ. ಕೆಲವೊಂದ್ಸಲ ಆಗೋದಿಲ್ಲ, ನಮಗೂ ಆರೋಗ್ಯದಲ್ಲಿ ಏರುಪೇರು ಆದಾಗ ಆ ಥರ ಆದಾಗ ಸ್ವಲ್ಪ ಸ್ಟಾಪ್ ಮಾಡಿರ್ತೀನಿ. ಅದು ಹೇಳ್ಕೊತೀನಿ ನಮಗೆ ಪ್ರಾಬ್ಲಮ್ ಆಗಿದೆ ಅಂದಾಗ ಅಡ್ಜಸ್ಟ್ ಮಾಡ್ಕೋತಾರೆ, ಆ ಥರ ಕಸ್ಟಮರ್ಸ್ ಇದ್ದಾರೆ. ಹಂಗಾಗಿ ಅದಕ್ಕೋಸ್ಕರ ನೀವು ಟೈಲರಿಂಗ್ನ ಕಲ್ತ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಕಲ್ತ್ರೆ ನೀವು ಈಗಲೇ ಅದು ಕಲ್ತ ತಕ್ಷಣನೇ ದುಡ್ಡು ಸಂಪಾದನೆ ಮಾಡ್ಬಿಡ್ಬೋದು ಬಂದ್ಬಿಡುತ್ತೆ ಅನ್ಕೋಬೇಡಿ. ಮಾಡ್ತಾ ಇರಿ, ಮಾಡ್ತಾ ಮಾಡ್ತಾ ಒಂದು ತಿಂಗಳು ತಗೋಬೋದು, 2 ತಿಂಗಳು ತಗೋಬೋದು, 3 ತಿಂಗಳು, ಆಮೇಲೆ ಒಂದು ಸ್ವಲ್ಪ ಪಬ್ಲಿಕ್ ಆಗೋವರೆಗೂ ಕಷ್ಟ ಆಗ್ತಾ ಆಗ್ತಾ ಆಮೇಲೆ ಅದೇ ಸರಿ ಹೋಗುತ್ತೆ. ಈ ರೀತಿ ನೀವು ಟೈಲರಿಂಗ್ನ ಕಲ್ತ್ಕೊಳ್ಳಿ ಫ್ರೆಂಡ್ಸು. ನಾನು ಎಲ್ರಿಗೂ ಹೇಳೋದಷ್ಟೇ, ಎಷ್ಟೇ ಓದಿದ್ರು ಕೆಲವರು ಇದೇ ಕೆಲಸ ಮಾಡ್ತಾರೆ, ಯಾಕೆಂದರೆ ಮನೇಲಿ ಮಕ್ಕಳು ನೋಡಿಕೊಂಡು ಮಾಡ್ಕೋಬೋದು ಕೆಲಸನ ಅನ್ನೋದಕ್ಕೋಸ್ಕರ ಈ ಕೆಲಸನ ಚೂಸ್ ಮಾಡ್ಕೋತಾರೆ. ಯಾಕೆಂದರೆ ಮನೆ ಮಕ್ಕಳನ್ನು ನೋಡ್ಕೋಬೋದು, ಕೆಲಸನೂ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ. ನೀವು ಬೇರೆ ಕಡೆ ಹೋದ್ರೆ ಇವಾಗ ಒಂದು ಗಾರ್ಮೆಂಟ್ಸ್ ಹೋಗ್ತೀನಿ ಅಂದರೆ ಅಲ್ಲಿ ಟೈಮ್ ಪ್ರಕಾರ ಹೋಗ್ಬೇಕು, ಆಮೇಲೆ ಅವ್ರ ಹತ್ರ ಬೈಸ್ಕೋಬೇಕು ಮಾಡಬೇಕು, ಅವೆಲ್ಲ ಬೇಕಾ? ಇವಾಗ ಇದು ಕಲ್ತಿದ್ರೆ ನೀವು ಎಷ್ಟು ಅಷ್ಟೇ ಇಷ್ಟು ಸಂಪಾದನೆ ಅಂತೂ ಮಾಡೇ ಮಾಡ್ಬೋದು, ಹೇಳಿಲ್ವಾ? ಅಟ್ಲೀಸ್ಟ್ ನೀವು ಜಿಗ್ಜಾಗು ಫಾಲೋ ಆಗ್ತೀನಿ ಅಂತ ಒಂದು ಬೋರ್ಡ್ ಹಾಕೊಂಡ್ಬಿಟ್ರೆ ಫ್ರೆಂಡ್ಸ್ ಅಟ್ಲೀಸ್ಟ್ ಜಿಗ್ಜಾಗು ಫಾಲೋ ಕೊಡ್ತಾರೆ. ಅದ್ರ ಜೊತೆಗೆ ಸಿಂಪಲಾಗಿ ಕುಚ್ಚಾಕ್ ಹೋಗಿ ಕಲ್ತ್ಕೊಳ್ಳಿ, ಕುಚ್ಚಾಕ್ ಹೋದ್ರೂ ಆಯ್ತೆ, ಅದರಲ್ಲೂ ಚೆನ್ನಾಗೈತಾರೆ, ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಅಂದರೆ ಕಲಿಯೋವರೆಗೂ ಕಷ್ಟ ಅದು. ಸದ್ಯಕ್ಕೆ ನೀವು ಒಂದು ಬೇಬಿ ಕುಚ್ಚಾಕ್ ಹೋಗಿ ಕಲ್ತ್ಕೊಂಡ್ರು ಅದರಲ್ಲೂ ಬೆನಿಫಿಟ್ ಇದೆ.
ಮಾಡ್ಬೋದು. ಅದ್ರ ಜೊತೆಗೆ ಇವಾಗ ಈ ಥರನು ಮಾಡ್ಕೋಬೋದು. ಇದ್ರ ಜೊತೆಗೆ ಕೆಲವೊಂದು ಅಂಗಡಿಗಳಲ್ಲಿ ಮಿಂಗು ಫಾಲ್ಸ್ ಉಪ್ಸಾಕಕ್ಕೆ ಕೊಡ್ತಾರೆ, ಅದನ್ನು ತಗೊಂಡು ಮಾಡ್ಬೋದು ನೀವು. ಆ ಥರ ಬೇರೆ ಬೇರೆ ಅದ್ರ ಜೊತೆಗೆ ಮಾಡ್ತಾ ಹೋಗಿ. ನಾವು ಏನು ಇದೇ ರೀತಿ ಹತ್ತು ಬಂದ್ಬಿಟ್ಟಿಲ್ಲ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗ್ ಎಲ್ಲ ಹೆಮ್ಮಿಂಗು ಫಾಲ್ಸು ಎಲ್ಲ ಹಾಕ್ತಿದ್ದೆ ಫ್ರೆಂಡ್ಸ್. ನಾನು ಮಾಮೂಲಿ ಮನೇಲಿ ಒಂದೊಂದು ಬ್ಲೌಸ್ ಬರೋದು, ಅದನ್ನು ಹೊಲ್ಕೊಂಡು ನಾನು ಒಂದು ಎರಡು ಅಂಗಡಿ ಮೂರು ಅಂಗಡಿಗೆ ಫಾಲ್ಸ್ ಇದು ಉಕ್ಸು ಹೆಮ್ಮಿಂಗ್ ಎಲ್ಲ ಮಾಡ್ಕೊಡ್ತಿದ್ದೆ. ನಾನು ಹಾಕ್ತಿದ್ದಾಗ ಫ್ರೆಂಡ್ಸ್ ಜಸ್ಟ್ ತ್ರೀ ರುಪೀಸ್ ಕೊಡ್ತಾ ಇದ್ರು ಫ್ರೆಂಡ್ಸ್. ಒಂದು ಬ್ಲೌಸ್ಗೆ 2 ರುಪೀಸು ಇಲ್ಲ 3 ರುಪೀಸು, ಜಾಸ್ತಿ ಹೆಮ್ಮಿಂಗ್ ಇದ್ರೆ 3 ರುಪೀಸ್ ಕೊಡೋರು, ಸ್ವಲ್ಪ ಕಮ್ಮಿ ಇದ್ರೆ 2 ರೂಪಾಯಿ 3 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಿದ್ದು. ಅಷ್ಟರಲ್ಲಿ ನಾನು ಮನೇಲಿ ಮಾಡಿಕೊಂಡು ನನಗೆ ತೆಳ್ಳಗೆ ಬೆಳಗ್ಗೆ ಒಂದೊಂದು ಬ್ಲೌಸ್ ಬರೋದು, ಅದನ್ನು ಹೊಲ್ಕೊಡೋದು, ಆಮೇಲೆ ಆಲ್ಟ್ರೇಷನ್ ಬಟ್ಟೆಗಳು ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಮಾಡಿಕೊಂಡು ಮಾಡ್ತಿದ್ದೆ. ಆಮೇಲೆ ಹಂಗೆ ನಾನು ಹೊಲ್ದದ್ದು ಸ್ವಲ್ಪ ಜನಕ್ಕೆ ಇಷ್ಟ ಆಗಿ ಹಂಗೆ ಕಸ್ಟಮರ್ಗಳು ಬರೋಕ್ಕೆ ಸ್ಟಾರ್ಟ್ ಆದರು. ಮಾಡ್ಕೊಂಡು ಮಾಡ್ತಿದ್ದೆ. ಅದ್ರ ಜೊತೆಗೆ ಹಿಂಗೇನೆ ಎಮ್ಮಿಂಗ್ ಉಪ್ಸ್ ಫಾಲ್ಗಳೆಲ್ಲ ಹಾಕ್ಕೊಂಡು ಮೇ ಅಂಗಡಿಗಳದು ಮಾಡ್ತಿದ್ದೆ ಫ್ರೆಂಡ್ಸ್. ಅದನ್ನು ಮಾಡಿದ್ದೀನಿ. ಒಂದು ಫಾಲ್ಸ್ ಹಾಕೋಕ್ಕೆ 10 ರೂಪಾಯಿ ಕೊಡ್ತಿದ್ರು ಫ್ರೆಂಡ್ಸ್, 8 ರೂಪಾಯಿ ಎಲ್ಲ ಅವರೇ ಕೊಡ್ತಿದ್ರು. ನಾನು ಹಾಕಿ ಎರಡು ಕಡೆನೂ ಎಮ್ಮಿಂಗ್ ಮಾಡಿ ಕೊಟ್ಟರೆ 8 ರೂಪಾಯಿ ಕೊಡೋರು. ಆಗ ಅಷ್ಟಿತ್ತು ಫ್ರೆಂಡ್ಸ್ ನಾನು ಮಾಡ್ತಿದ್ದಾಗ. ಆಮೇಲೆ ಹಿಂಗೆ ಮಾಡ್ಕೊಂಡು ನನಗೆ ಕಸ್ಟಮರ್ಗಳೆಲ್ಲ ಅಡ್ಜಸ್ಟ್ ಆದರು. ಆಮೇಲೆ ಬಿಟ್ಟೆ ನಾನು ಸ್ವಲ್ಪ ದಿನ ಪೆಟಿಕೋಟು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಪೆಟಿಕೋಟ್ ಕಟಿಂಗ್ ಮಾಡಿ ಅದಕ್ಕೂ 2 ರೂಪಾಯಿ 3 ರೂಪಾಯಿ ಕೊಡೋರು. 7 ಪೀಸ್ಗೆ ಒಂದು 2 ರೂಪಾಯಿ, 6 ಪೀಸ್ಗೆ 2 ರೂಪಾಯಿ, 7 ಪೀಸ್ಗೆ 3 ರುಪೀಸ್ ಕೊಟ್ಟಿದ್ರು. ಅದು ಒಂದು ತಿಂಗಳು ಮಾಡಿದ್ದೆ. ಅವರೊಂದು ಮನೆ ಹತ್ರನೇ ಉಳ್ಕೊಂಡು ಬಂದ್ಬಿಟ್ಟಿದ್ರು, ಆದರೆ ನನಗೆ ಆಗಲಿಲ್ಲ. ಅವಾಗ ನನ್ನ ಮಗನ ಪ್ರೆಗ್ನೆಂಟ್ ಇದ್ದೆ, ಆಗಲಿಲ್ಲ ನನಗೆ ಮಾಡೋಕ್ಕೆ, ನಾನು ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ಮತ್ತೆ ನಾನು ಟೈಲರಿಂಗ್ ಮಾತ್ರ ಬಿಡಲಿಲ್ಲ ಫ್ರೆಂಡ್ಸ್. ಟೈಲರಿಂಗ್ ಮಾತ್ರ ಹಂಗೆ ಮಾಡ್ಕೊಂಡು ಇವತ್ತು ಈ ಲೆವೆಲ್ಗೆ ಬಂದಿದ್ದೀನಿ. ಇವತ್ತೊಂದು ನಮ್ಮದು ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ ನಮ್ಮದೇ, ಮನೇಲೇ ಮಾಡ್ತಿದ್ದೆ. ಮನೇಲಿ ಸ್ವಲ್ಪ ಬಿಸ್ನೆಸ್ಸು ಕೊರೋನಾ ಟೈಮಲ್ಲೆಲ್ಲ ಬಿಸ್ನೆಸ್ ಡಲ್ ಆಯಿತು ಅಂದ್ಬಿಟ್ಟು ಫ್ರೆಂಡ್ಸ್, ನಮ್ಮದೇ ಒಂದು ಚಿಕ್ಕದಾಗಿ ಅಂಗಡಿ ಗ್ಯಾರೇಜ್ ಅಂಗಡಿ ಇಟ್ಟಿದ್ವಿ, ಅದನ್ನು ಖಾಲಿ ಮಾಡಿಸ್ಬಿಟ್ಟಿದ್ವಿ, ಇರಲಿಲ್ಲ. ನಮ್ಮ ಮನೆಯವರು ಆಟೋ ಓಡಿಸ್ತಾರೆ. ಅದನ್ನು ನಾವು ಈ ರೀತಿ ಟೈಲರ್ ಅಂಗಡಿ ಮಾಡ್ಕೊಂಡಿದ್ದೀನಿ. ನನ್ನ ಕಟಿಂಗ್ ಅಂದರೆ ಚಿಕ್ಕದಾಗಿದೆ ಫ್ರೆಂಡ್ಸ್, ಅಲ್ಲಿ ಒಂದು ಮಿಷಿನ್ ಇಟ್ಕೋಬೋದು, ಅಷ್ಟೇ ಚಿಕ್ಕದಾಗಿದೆ. ಅದರಲ್ಲೇ ನನ್ನ ಮನೇಲೆಲ್ಲ ಜಿಗ್ಜಾಗ್ ಮಿಷಿನು, ಎಂಬ್ರಾಯ್ಡಿಂಗ್ ಮಿಷಿನ್ ಎಲ್ಲ ಮನೇಲಿದೆ. ನಾನು ಇಲ್ಲೇನಿದ್ರು ಇಲ್ಲೇ ಮಾಡ್ಕೊಳ್ಳೋದು, ಕಟಿಂಗು ಎಲ್ಲ ಅಲ್ಲೋಗಿ ಸ್ಟಿಚ್ ಮಾಡೋದು ಫ್ರೆಂಡ್ಸ್. ಅಷ್ಟೇ ಈ ರೀತಿ ಮಾಡಿಕೊಂಡು ಇವತ್ತು ನಾನು ಇದರಿಂದನೇ ಅನ್ನ ತಿನ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ನಮ್ಮ ಥರನೇ ನೀವು ಯಾರಾದರೂ ಇದ್ದರೆ ಕಲ್ತ್ಕೊಂಡು, ಒಬ್ಬನ ನಂಬ್ಕೊಂಡು ಬದುಕಕ್ಕಂತೂ ಆಗಲ್ಲ, ಇದರಿಂದನೇ ಜೀವನ ಸಾಗಿಸ್ಬೋದು ಫ್ರೆಂಡ್ಸ್, ಮಾಡಿ ಅಂತ ಹೇಳ್ತೀನಿ. ಈ ರೀತಿ ಇವೇನಿಲ್ಲ, ನನ್ನ ಕಟಿಂಗ್ ಮಾಡೋದು ಆಲ್ರೆಡಿ ನೀವು ನೋಡಿರ್ಬೋದು. ಈ ರೀತಿ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಮಾಮೂಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಹೆಮ್ಮಿಂಗ್ ಏನು ಮಾಡಲ್ಲ, ಹಂಗಾಗಿ ಇಷ್ಟಕ್ಕೆ ಇಟ್ಕೊಂಡಿದ್ದೀನಿ. ಮಾಮೂಲಿ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಕಂಕ್ಲ ಹತ್ರ ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲಿಗೆ ಮಾರ್ಕ್ ಬಂದಿದೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಶೇಪ್ ತೆಗೆದಿದ್ದೀನಿ. 2 ಪೀಸ್ ತೆಗಿಬೇಕು ಶೇಪು, 3 ಪೀಸ್ ತೊಗೋಬಾರ್ದು, ಇಲ್ಲ ನೋಡ್ಕೊಂಡು 2 ಪೀಸ್ ತೊಗೊಂಡು ಶೇಪ್ ತೆಗಿಬೇಕು. ಆಯ್ತು ಫ್ರೆಂಡ್ಸ್, ಈ ರೀತಿ ನೀವು ಬ್ಲೌಸ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಸ್ಟಿಚಿಂಗು ಅಷ್ಟೇ ಫ್ರೆಂಡ್ಸ್, ಕಷ್ಟ ಏನಿಲ್ಲ. ಒಂದೆರಡು ಹೇಳಿದ್ನಲ್ಲ, ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ನೀವು ಟೈಲರಿಂಗ್ನ ಕಲಿಬೋದು. ಅದು ನೀವು ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬಂದುಬಿಟ್ರೆ ಫ್ರೆಂಡ್ಸ್, ನೀವು ಇಲ್ಲೇ ಹೋದ್ರೂ ಬ್ಲೌಸ್ ಕೊಟ್ಟೇ ಕೊಡ್ತಾರೆ. ನಾನು ಹೇಳ್ದಂಗೆ ಇವಾಗ ಕೆಲವ್ರು ಬೂಟಿಗೆ ಕೊಳಗೆ ಹೋಗೋರು ಇಷ್ಟಪಡಲ್ಲ, ಅಂಥವ್ರು ನಮ್ಮ ಅಂಗಡಿಗೆ ಬರೋದು ಇಲ್ಲ ಬಿಡಿ. ಯಾಕೆಂದರೆ ಅವರೆಲ್ಲ ದೊಡ್ಡ ಲೆವೆಲ್ಗೆ ಹೋಗ್ತಾರೆ, ನಮ್ಮದು ಚಿಕ್ಕ ಅಂಗಡಿ ಸರಿಯಾಗಿ ಒಲ್ಲ ಅನ್ನೋ ರೀತಿ ಅವ್ರ ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಬರಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಅಂತೂ ಹುಡ್ಕೊಂಡು ಬಂದೇ ಬರ್ತಾರೆ. ಆಮೇಲೆ ಅವ್ರು ಏನಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಡ್ಜಸ್ಟ್ ಮಾಡ್ಕೊಡ್ತಾರೆ. ಇವಾಗ ಒಂದು ಸ್ವಲ್ಪ ಲೂಸ್ ಆಗಿದೆ ಇಟ್ಕೊಡಿ, ಲೂಸ್ ಆಗಿದೆ ಇಲ್ಲಿ ಟೈಟ್ ಆಗಿದೆ ಬಿಚ್ಕೊಡಿ, ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥವ್ರೇ ನಮ್ಮ ಅಂಗಡಿಗೆ ಬರೋದು. ಅವಾಗ ನಾವು ಹೇಳಬೇಕು ಮಾಡಿಕೊಟ್ಬಿಟ್ಟು ನಾವು ತೊಗೊಳೋದ್ರೆ ಒಂದು 10 ರೂಪಾಯಿ ಕಮ್ಮಿ ತೊಗೋಬೇಕು. ಅವಾಗ ಏನಾಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ, ನಾವು ಹೇಳ್ದಂಗೆ ಮಾಡ್ಕೊಡ್ತಾರೆ ಅಂತಲೂ ಖುಷಿ ಪಡ್ತಾರೆ. ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ, ಅವಾಗ ನಮಗೂ ಕಸ್ಟಮರು ಬರ್ತಾರೆ. ಅವ್ರು ಹೋಗಿ ಪರವಾಗಿಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ, ಲೂಸ್ ಆಗಿತ್ತು ಇಟ್ಕೊಟ್ರು, ಟೈಟ್ ಆಗಿತ್ತು ಬಿಚ್ಚಿಕೊಟ್ರು ಅಂತ ಆ ರೀತಿ ಹೇಳ್ತಾರೆ. ಹಂಗಾಗಿ ನಾವು ಹೆಂಗೆ ಸ್ಪಂದಿಸ್ತೀವಿ ಕಸ್ಟಮರ್ಸ್ಗೆ ಅದ್ರ ಮೇಲೆ ಇದಾಗುತ್ತೆ ಫ್ರೆಂಡ್ಸ್.